ಈಗ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ, ಸ್ಪೀಚ್ಲೆಸ್. ಅವರೊಂದು ಶಕ್ತಿ ಇದ್ದಾಗೆ ಅವರ ಒಂದು ಸೇವೆ, ಅವರ ಒಂದು ಕೊಡುಗೆ ಸುಧಾರಣಕ್ಕೆ ತುಂಬ ಅಪಾರವಾದದ್ದು. ನಟರಾಗಿ, ನಿರ್ದೇಶಕರಾಗಿ, ನಿರ್ಮಾಪಕರಾಗಿ ಹೀಗೆ ಅವರು ನಡ್ಕೊಂಡು ಬಂದರು. ಒಂದು ಪರಿಪೂರ್ಣವಾದ ಜೀವನವನ್ನು ನಡ್ಕೊಂಡು ಬಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ರಾಕೇಶ್ವರ್ ಅಂದರೆ ತುಂಬ ಹೆಮ್ಮೆ ಅನಿಸುತ್ತೆ. ಎಂತೆಂಥ ಪಿಕ್ಚರ್ಗಳನ್ನ ಕೊಟ್ಟಿದ್ದಾರೆ ಅಂದರೆ, ಆಗಿನ ಕಾಲದಲ್ಲಿ ವಿದೇಶಗಳಲ್ಲಿ ಚಿತ್ರಗಳನ್ನ ಶೂಟ್ ಮಾಡಿದ್ದಾರೆ. ತುಂಬ ಒಂದು ರಾಕೇಶ್ವರ್ ಬ್ಯಾನರ್ ಅಂದ್ರೆ ಸಾಕು, ಎಲ್ಲೋ ಅದೊಂದು ಉನ್ನತ ಒಂದು ಇದರಲ್ಲಿ ಇತ್ತು. ಅಂಥ ಒಂದು ಬ್ಯಾನರ್ಲಿ ಒಂದು ದಿವಸ ನನಗೆ ಫೋನ್ ಬಂತು. ಅವರು ಅಷ್ಟು ಆತ್ಮೀಯರಾಗಿ ಮಾತಾಡ್ತಿದ್ರು, ನಮ್ಗೆ ಪರಿಚಯನೇ ಇಲ್ಲ. ಆ್ಯಕ್ಚುಲಿ ಅವರು ಫೋನ್ ಮಾಡಿದ್ರೆ ಒಂದು ಪಿಕ್ಚರ್ ಮಾಡ್ತಿದ್ದೀನಿ ಕಣೆ, ಸಾರ್ಜುಕ್ತ ನದಿ ಅಂತ, ನೀನು ಹೋಗಿ ಥಿಯೇಟ್ರಲ್ಲಿ ನೋಡು ಆ ಚಿತ್ರನ, ನಿಮ್ಗೆ ಇಷ್ಟ ಇದ್ರೆ ಮಾಡಿಕೊಳ್ಳೋ ಅಂತೇಳಿ ಅಷ್ಟು ಆತ್ಮೀಯವಾಗಿ ನನಗೆ ಹೇಳಿದ್ರು. ಅದು ಅವ್ರು ವಿಶ್ವಾಸ ನೆನೆಸ್ಕೊಳ್ಳೋದಲ್ಲ, ಪ್ರತಿ ದಿನ ಪ್ರತಿ ಕ್ಷಣನೂ ಕೂಡ ನಾನು ನೆನೆಸ್ಕೊಳ್ತೀನಿ. ಯಾಕೆಂದರೆ ಅಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥವ್ರು ನನಗೆ. ನನಗೆ ಒಂದು ಬ್ರೇಕ್ ಸಿಕ್ಕಿದೆ ಆ ಒಂದು ಚಿತ್ರದಲ್ಲಿ. ಪ್ರೇಮಪರ್ವ ಮಾಡಿದ ನಂತರ ನೆಕ್ಸ್ಟ್ ಈ ಬರದ ಕಾದಂಬರಿ ಒಂದು ಸೂಪರ್ ಸ್ಟಾರ್ ಒಂದು ಸ್ಟಾರ್ ಕಣ್ಣಿಗೆ ಕರೆಯಲು ಅಂತ ಒಂದು ಅವಕಾಶವನ್ನು ಅವ್ರು ಕೊಟ್ಟರು. ಆ ಚಿತ್ರನಾಗಿ ನೀವು ಕ್ಯಾರೆಕ್ಟರ್ ಇಷ್ಟ ಆದ್ರೆ ಹೇಳು ನನಗೆ ಅಂದರು. ಅದು ನೋಡ್ಬಿಟ್ಟು ಅವರು ಎಂಥ ಫೀಚರ್ ಕೂಡ ಮಾಡಲ್ಲ ಅಂತ ಹೇಳಲ್ಲ, ಅಷ್ಟರ ಒಂದು ಕ್ಯಾರೆಕ್ಟರ್ ನನಗೆ ಕೊಟ್ಟರು. ನಿಜವಾಗ್ಲೂ ಆ ಥರ ಒಂದು ಅರ್ಟಿಸ್ಟ್ಗಳಿಗೆ ಅದ್ರ ಕ್ಯಾರೆಕ್ಟರ್ ಸಿಗೋದು ಅಪರೂಪ. ಇಲ್ಲಿ ಅದು ಬ್ಲೆಸ್ಡ್ ಎಂಬ ಒಂದು ದೇವರೊಂದು ಆಶೀರ್ವಾದನೇ ಇತ್ತು ಅನಿಸುತ್ತೆ. ಇವರೇ ದೇವರು ಇವರಿಂದ ಕ್ಯಾರೆಕ್ಟರ್ ಕೊಟ್ಟರೆ ಅನ್ನೋದಿಲ್ಲ, ಅಷ್ಟು ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ಏನಾಯಿತು ಅಷ್ಟೇ ನನಗೆ ನೆನಪಿರೋದು, ಬಟ್ ಆಮೇಲೆ ನನಗೆ ಏನೂ ನೆನಪಿಲ್ಲ. ನೆಕ್ಸ್ಟು ಊಟಿಲಿ ಹೋಗಿ ವಿಷ್ಣುವರ್ಧನ್ ಅವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೆ. ಅದಾದ ನಂತರ ಭಾಳಷ್ಟು ಏನೇನೋ ಬಂತು ಗ್ರಾಫಿಕ್ಗಳು, ಬಟ್ ಇವರು ಅದನ್ನೇನು ಇದು ಮಾಡಿದೆ. ನನ್ನ ಭವ್ಯ ಬಿಟ್ಟು ಭವ್ಯ ಈ ಚಿತ್ರದಲ್ಲಿ ಇರ್ತಾಳೆ ಅಷ್ಟೇ. ನನಗಾಗಿ ಅವರು ಪಿಕ್ಚರ್ ತೆಗೆದು ಅನಿಸ್ಬಿಡ್ತು. ನಾನು ನನ್ನ ಕಡೆ ಬೈಕೊಂಡ್ರೆ ಹೇಳಿ ಅವ್ರಿಗೆ ಎಷ್ಟು ನಾನು ಕೃತಜ್ಞತೆ ಹೇಳಬೇಕು ನನಗೆ ಗೊತ್ತಿಲ್ಲ. ಹೇಳಿ ಹೋದ ವರ್ಷ ಕೂಡ ಅವನ ಬರ್ತಡೇನ ನಾವು ಚಿತ್ರರಂಗದ ಒಂದು ಚಲನಚಿತ್ರ ಸಂಗೀತದಲ್ಲಿ ನಾವು ಮಾಡಿದ್ವಿ. ಅವಾಗ ಅವ್ರನ್ನ ಮೀಟ್ ಮಾಡಿ ಮಾತಾಡಿಸ್ಬೇಕು. ಈ ಥರ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಭಾಳಷ್ಟು ಇದೆ. ಇವತ್ತು ಅವರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಒಂದು ಪರಿಪೂರ್ಣವಾದ ಜೀವನವನ್ನು ನಡೆಸಿ ಚಿತ್ರರಂಗಕ್ಕೆ ಎಲ್ಲ ತುಂಬ ಕಷ್ಟ ಆಗಿದೆ. ಅವರ ಒಂದು ಮನೆಯವರಿಗೆಲ್ಲ ಈ ಒಂದು ದುಃಖವನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಕೊಡಲಿ ಅದು ಇವರು ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ. ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಒಂದು ಕರಾಳ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರರಂಗದ ಆಸ್ತಿ, ಚಿತ್ರರಂಗದ ಒಂದು ದೊಡ್ಡ ಗರುಡಗಂಬ ಅಂತ ಹೇಳಿ ತಪ್ಪಾಗೋದು. ಅಂಥ ಒಂದು ದೊಡ್ಡ ಮಹಾನ್ ವ್ಯಕ್ತಿ ದ್ವಾರಕೀಶ್ವರು ನಾವು ಕಳ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ, ನಮಗೂ ನಿಮಗೂ ಮಾಧ್ಯಮದವ್ರಿಗೂ ಎಲ್ಲರಿಗೂ ಆಗಿದೆ. ಚಿತ್ರರಂಗದಲ್ಲ, ಕನ್ನಡ ರಾಜ್ಯಾದ್ಯಂತ ಎಲ್ಲ ಜನಗಳಿಗೂ ಅವ್ರು ಕೊಟ್ಟಿರೋಂಥ ಕೊಡುಗೆನ ಭಾಳ ಅಪಾರವಾದದ್ದು. ಅವರು ನಾಟ್ ಓನ್ಲಿ ನಟ ಅಲ್ಲ, ನಿರ್ಮಾಪಕ, ನಿರ್ದೇಶಕ, ವಿತರಕ ಹಾಗೂ ಎಲ್ಲ ಚಿತ್ರರಂಗದ ಎಲ್ಲ ಆಗುಹೋಗುಗಳನ್ನು ಬಲ್ಲುವಂಥದ್ದು ಒಳ್ಳೆ ದೊಡ್ಡ ನಟ. ಅವ್ರ ಚಿತ್ರರಂಗದ ಬಗ್ಗೆ ಭಾಳ ವ್ಯಾಮ ಇತ್ತು. ಕನ್ನಡ ಚಿತ್ರರಂಗ ಹೆಂಗಿದೆ, ಯಾವ ಥರ ಇದೆ ಅಂತ ಹೇಳುವಂಥ ವ್ಯಕ್ತಿ ಇವತ್ತು ನಮ್ಮೊಂದಿಗಿಲ್ಲ. ಅವರ ಸಲಹೆ ಸೂಚನೆಗಳು ಅವಾಗಿದ್ದಾಗೆ ನಮಗೆ ವಾಣಿಜ್ಯ ಮಂಡಳಿ ಯಾರೇ ಅಧ್ಯಕ್ಷ ಆಗಲಿ, ಯಾವುದೇ ಪದಾಧಿಕಾರ, ನಿರ್ಮಾಪಕ ಸಂಘ ಆಗಲಿ, ವಾಣಿಜ್ಯ ಮಂಡಳಿ ಆಗಿರ್ಬೋದು, ಯಾವತ್ತೂ ಯಾವಾಗಲೂ ಅವರು ಗೌರವ ಕೊಟ್ಟು ಆ ವಾಣಿಜ್ಯ ಮಂಡಳಿ ಸ್ಥಾನಕ್ಕೆ ಮಾನಕ್ಕೆ ರಾಜ್ಕುಮಾರ್ ಕಾರದಿಂದನೂ ಏನು ನಡ್ಕೊಂಬಿದ್ದ ಅದನ್ನೇ ಅವ್ರು ನಡ್ಕೊಂಬಂದು ನಮಗೆಲ್ಲ ಆದರ್ಶ ಪ್ರಿಯರಾಗಿದ್ದರು. ನಮ್ಮ ಆದರ್ಶಗಳನ್ನು ನಡ್ಕೊಳ್ಳೋ ಹೇಳ್ಕೊಳ್ತಾ ವ್ಯಕ್ತಿಗೆ ಇವತ್ತು ನಮ್ಮ ನಗರ ದೂರ ಆಗಿದ್ದಾರೆ. ಚಿತ್ರರಂಗ ಇದಕ್ಕೆ ತುಂಬ ಅಭಾರಿಯಾಗಿ ನಾವೆಲ್ಲರೂ ಆ ದುಃಖ ತಪ್ತರಲ್ಲಿ ಭಾಗಿಗಳಾಗಿ ಚಿತ್ರರಂಗ ನಾನು ಖಂಡಿತವಾಗಲೂ ನಾವು ಎಂಟೈರ್ ಚಿತ್ರರಂಗ ನಾನು ಈಗಾಗಲೇ ಚರ್ಚೆ ನಡೀತಾ ಇದೆ ನಮ್ಮೆಲ್ಲ ಸಮ್ಮುಖದಲ್ಲಿ, ಹಿರಿಯರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ನಾವೇನು ಚಿತ್ರರಂಗಕ್ಕೆ ನಾವೇನು ಬಂದ್ ಮಾಡಬೇಕು ಅಂತ ಕೇಳೋ ಅವಶ್ಯಕತೆ ನಾವಿಲ್ಲ ಅನಿಸುತ್ತೆ. ಮತ್ತು ಅವ್ರು ಕೊಟ್ಟಿರೋ ಕೊಡುಗೆ ಭಾಳ ಅಪಾರವಾದದ್ದು. ಇದು ವಾಲಂಟ್ರಿಯಾಗಿ ಚಿತ್ರರಂಗ ಬಂದ್ ಮಾಡೋವಂಥ ವಿಚಾರ ಇದೆ. ಅದರಿಂದ ನಾನು ವಾಲಂಟ್ರಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಾನು ವಾಣಿಜ್ಯ ಮಂಡಳಿಯ ಪದಾಧಿಕಾರಿಯಾಗಿ ಅಧ್ಯಕ್ಷನಾಗಿ ನಾನು ಒಂದು ಕೇಳ್ಕೊಳ್ಳೋದಿಷ್ಟೇ. ನಮ್ಮ ಚಿತ್ರರಂಗದ ದೊಡ್ಡ ಆದರ್ಶ ಪ್ರಿಯ ಎರಡು ನಮ್ಮ ಕಣ್ಣುಗಳು, ಅವರು ನಮ್ಮ ನಗರಿ ದೂರ ಆಗಿದ್ದಾರೆ. ಅವ್ರಿಗೆ ಗೌರವಪೂರ್ವಕವಾಗಿ ನಾಳೆ ನಾವು ಚಿತ್ರರಂಗ ಒಂದಿನ ಸಾಂಕೇತಿಕವಾಗಿ ಬಂದ್ ಮಾಡೋದ್ರ ಮೂಲಕ ನಾವು ಚಿತ್ರರಂಗ ನೇತ್ರ ಬಂದಿರ ಇರ್ಬೋದು, ನಮ್ಮ ಶೂಟಿಂಗ್ಗಳಿರ್ಬೋದು,
ಅದು ಇನ್ಯಾವ ತೊಂದರೆ ಆಗಿದೆ, ಯಾರು ತೊಂದರೆ ಆಗದ ರೀತಿಯಲ್ಲಿ ಏನು ಶೂಟಿಂಗ್ ಎಲ್ಲ ಸುಬ್ರಹ್ಮಣ್ಯ ಆದ್ರೆ ಬೆಂಗಳೂರಿಂದ ಸುಬ್ರಹ್ಮಣ್ಯರುಗಳು ಅವರು ಬಂದಿದ್ರೆ ನಾವು ಫೋರ್ಸ್ ಮಾಡಿ ಯಾವುದು ಹೇಳೋ ಅಂತ ವಿಚಾರ ಯಾವುದೂ ಇಲ್ಲ ಇದರಲ್ಲಿ. ಅವರು ಎಲ್ಲರೂ ಆಸ್ತಿ ಅವರು ಅಂತ ಒಂದು ದೊಡ್ಡ ವ್ಯಕ್ತಿ ಕಳ್ಕೊಂಡಿರೋದ್ರಿಂದ ನಾವು ವಾಲಂಟಿಯರ್ ಕೇಳ್ಕೊಂತೀವಿ, ಯಾರೋ ವಾಲಂಟಿಯರ್ ಚಿತ್ರಮಂದಿರಕ್ಕೆ ಮತ್ತು ವಾಲಂಟಿಯರ್ ಶೂಟಿಂಗ್ಗೆ ತೊಂದರೆ ಆಗದ ರೀತಿಯಲ್ಲಿ ಬೆಂಗಳೂರು ಹೊರಗಡೆ ಯಾವುದೇ ತೊಂದರೆ ಇಲ್ಲದಂಗೆ ನಾವು ವಾಣಿಜ್ಯ ಮಂಡಳಿ ಕೂಡ ನಾವು ನಾಳೆ ರಜಾ ಘೋಷಣೆ ಮಾಡ್ತಾ ಇದ್ದೀವಿ. ನಾವು ಘೋಷಣೆ ಮಾಡಿ ಅವ್ರಿಗೆ ಗೌರವ ತೋರಿಸೋದಂಥ ಕಾರ್ಯಕ್ರಮನ ಮಾಡಬೇಕು. ಈಗ ತಾನೇ ಮುಖ್ಯಮಂತ್ರಿಗಳಿಂದ ಕೂಡ ನಮಗೆ ಒಂದು ಕರೆ ಬಂದಿತ್ತು, ತಮ್ಮದು ಏನು ರೂಪುರೇಷೆಗಳೇನು ಯಾವ ಥರ ಮಾಡ್ತಾರಂತ ಸರ್ಕಾರಿ ಪ್ರೋಟೋಕಾಲ್ ಪ್ರಕಾರ DPIRಗೆ ಮೆಸೇಜ್ ಕೊಟ್ಟಿದ್ದೀವಿ. ಅವರು ಏನು ಅವರೇನು ಪ್ರೋಗ್ರಾಮ್ ಲೀಸ್ಟ್ಗಳನ್ನ ಇನ್ನು ಒಂದು 15 ನಿಮಿಷದಲ್ಲಿ ಇನ್ಫಾರ್ಮೇಷನ್ ಡೈರೆಕ್ಟರ್ಗೆ ಮಾತಾಡಿದೆ, ಸೆಕ್ರೆಟರಿಗೂ ಕೂಡ ಮಾತಾಡಿದೆ. ನನಗೀಗ ಅವರ ರೂಪುರೇಷೆ ಏನು ಮಾಡಬೇಕು, ಯಾವ ಥರ ನಡೆಸಬೇಕು, ಅವ್ರ ಅಂತ್ಯಕ್ರಿಯೆ ಭಾಳ ಅರ್ಥಪೂರ್ಣವಾದ ಅಂತ್ಯಕ್ರಿಯೆ ಮಾಡಬೇಕು. ಯಾಕಂದರೆ ನಮ್ಮಲ್ಲಿ ಇವತ್ತು ಒಂದು ದೊಡ್ಡ ವ್ಯಕ್ತಿ ಅಂದರೆ ಅದಕ್ಕೆ ಬೆಲೆ ಕಟ್ಟಲಾಗ ದೊಡ್ಡ ವ್ಯಕ್ತಿ ಇವತ್ತು ಇಲ್ಲ ನಮ್ಮಲ್ಲಾಗಲಿ. ಅವ್ರ ಗೌರವ ಸೂಚಕ ನಮ್ಮ ಆದ್ಯ ಕರ್ತವ್ಯ, ನಮ್ಮ ನಮ್ಮ ಇದು ಕೂಡ ಹೌದು, ಜವಾಬ್ದಾರಿ ಕೂಡ ಹೌದು. ಆ ಜವಾಬ್ದಾರಿ ನಾವೆಲ್ಲ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು, ಮಾಜಿ ಅಧ್ಯಕ್ಷಗಳು ಎಲ್ಲರೂ ಸಂಪೂರ್ಣ ಹೊತ್ಕೊಂಡು ಆ ಕೆಲಸ ಮಾಡುವಂಥ ಕೆಲಸ ಮಾಡ್ತೀವಿ. ದ್ವಾರಕೀಶ್ ನಮ್ಮಲ್ಲಿಲ್ಲ, ಅವ್ರು ಕೊಟ್ಟಿರುವಂಥ ಸಿನಿಮಾಗಳು ಹೇಳೋಕೆ ಹೋದರೆ ಮೋರ್ ದನ್ 70-80 ಪಿಕ್ಚರ್, 50 ಚಿತ್ರಗಳ ಮೇಲೆ ನಾವು ಸಿನಿಮಾಗಳ ನಿರ್ಮಾಣ ಮಾಡಿದ್ದಾರೆ. ನಟನೆ ಅಂತೂ ಅವರು ಬೆಲೆ ಕಟ್ಟಾಗ ಅಷ್ಟು ಎಲ್ಲ ಭಾಷೆಗಳಲ್ಲೂ ಸಿನಿಮಾಗಳನ್ನು ಮಾಡಿದ್ದಾರೆ. ಇವತ್ತು ಸಿನಿಮಾ ಫಾರಿನ್ ಕಂಟ್ರಿನಲ್ಲಿ ಸಿನಿಮಾ ಮಾಡಬೇಕು ಅಂತ ತೋರಿಸ್ಕೊಟ್ಟರೆ ವ್ಯಕ್ತಿ ಯಾರಂತ ದ್ವಾರಕೀಶ್ ಅವರು. ಸಿಂಗಾಪುರದ ರಾಜಾಕುಳ್ಳ ಒಂದು ಸಿನಿಮಾ ಫಸ್ಟ್ ಟೈಮ್ ಫಾರಿನ್ ಕಂಟ್ರಿ ಶೂಟಿಂಗ್ ಮಾಡಿದ್ರು ಅಂತ ಒಂದು ವ್ಯಕ್ತಿ ಇವತ್ತು ಸಿನಿಮಾದ ಅವರ ರಕ್ತಗತವಾಗಿ ಸಿನಿಮಾ ಇದೆ, ಅವ್ರ ಮನಸ್ಸು ಎಲ್ಲ ರಕ್ತ ಕಣಕಣ ಸಿನಿಮಾ ಇದೆ ಅಂತ ವ್ಯಕ್ತಿಗೆ ಗೌರವ ಸೂಚನೆ ಮಾಡೋದು ನಮ್ಮದೇ ಬರೀ ವಾಣಿಜ್ಯ ಮಂಡಳಿ ಜವಾಬ್ದಾರಿ ಅಲ್ಲ, ಮಾಧ್ಯಮದವರಾಗಲಿ ನಮ್ಮ ಚಿತ್ರ ಕರ್ನಾಟಕ ಜನ ಆಗಲಿ ಎಲ್ಲರೂ ಅವ್ರನ್ನ ಕಳ್ಕೊಂಡಿದ್ದೀವಿ. ಅವ್ರು ಗೌರವಪೂರ್ವಕವಾಗಿ ನಾವು ಅವ್ರ ಫ್ಯಾಮಿಲಿ ಕೂಡ ಅವರ ಮಗ ಯೋಗೇಶ್ವರು ಅವ್ರ ಫ್ಯಾಮಿಲಿ ನಾಳೆ ಬರಬೇಕಂತ ಕಾಣುತ್ತೆ, ಅದಕ್ಕೋಸ್ಕರ ಅವರು ಕೂಡ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅವ್ರಿಗೆ ದುಃಖ ತೋರಿಸ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಹೇಳ್ತಾ ನಾವೆಲ್ಲರೂ ಒಂದಾಗಿ ಮಾಧ್ಯಮದರು, ಚಿತ್ರರಂಗದವರು, ಸಿನಿಮಾದವರು, ನಿರ್ಮಾಪಕರು, ನಟರು, ಚಿತ್ರಕರು, ಒಕ್ಕೂಟದವರು ಕೂಡ ತಮ್ಮ ಶೂಟಿಂಗಲ್ಲಿ ದೂರ ಇದ್ದರೆ ಏನು ತೊಂದರೆ ಇಲ್ಲ, ತೊಂದರೆ ಆದಕ್ಕೆ ಯಾವುದೇ ರೀತಿ ಇದಾಗದೆ ಚಿತ್ರರಂಗದಲ್ಲಿ ಆದಷ್ಟು ನಾವು ಚಟುವಟಿಕೆಗಳನ್ನ ಬಂದ್ ಮಾಡೋವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆನೂ ಕೂಡ ನಡೀತಾ ಇದೆ. ಸರ್ ಈಗ ಶೂಟಿಂಗ್ಗಳು ಅಕಸ್ಮಾತ್ ಹೊರ ಪ್ರದೇಶಗಳ ಶೂಟಿಂಗ್ ಸ್ಟಾರ್ಟ್ ಆಗಿದ್ದಾಗ ಅಂತ ತಮಗೆ ಗೊತ್ತು ಯಾವ ಥರ ಮಾಡಬೇಕು ಅಂತ. ಸ್ಟಾಪ್ ಮಾಡಿದ್ರೆ ಅದರ ಆಗೋ ತೊಂದರೆಗಳು ಮಾಡಿಕೊಂಡು ಅವ್ರಿಗೂ ಅದು ಇಷ್ಟ ಇಲ್ಲ. ಅದು ಚಿತ್ರ ಮುಂದೆ ಚಿತ್ರ ಯಾವಾಗಲೂ ಶೂಟಿಂಗ್ ಮಾಡೋ ಟೈಮಲ್ಲಿ ಸ್ಟಾಪ್ ಮಾಡೋ ಅನ್ನೋದು ನಿಲ್ಲಿಸೋ ಅಂಥದ್ದು ಅವ್ರಿಗೆ ಅದು ಇಷ್ಟ ಇಲ್ಲದ ವಿಚಾರ. ದ್ವಾರಕೀಶ್ವರು ಕೂಡ ಅದು ಇಷ್ಟ ಇಲ್ಲ. ಅದನ್ನು ಯಾರಿಗೂ ತೊಂದರೆ ರಿಕ್ವೆಸ್ಟ್ ಮಾಡೋದು ಎಲ್ಲೇ ಯಾವುದೇ ಥರ ತೊಂದರೆಗಳಾಗಿದೆ ನಾವಾಗಿ ವಾಲಂಟಿಯರಾಗಿ ಆದಷ್ಟು ಇಂಥ ಚಟುವಟಿಕೆಗಳನ್ನ ಸ್ಟಾಪ್ ಮಾಡಿಕೊಂಡು ಅವರಿಗೆ ಗೌರವ ಸೂಚಿಸಬೇಕು ಅಂತ ನಮ್ಮ ವಾಣಿಜ್ಯ ಮಂಡಳಿ ಪರವಾಗಿ, ನಿರ್ಮಾಪಕ ಸಂಘದ ಪರವಾಗಿ, ಇನ್ನೆಲ್ಲ ಚಿತ್ರದ ಪರವಾಗಿ ತಮ್ಮ ಕೆಳಗಡೆಯಿಂದ ಕೇಳ್ಕೊತಾರೆ. ಖಂಡಿತವಾಗಲೂ ಮನವಿ ಅಲ್ಲ, ಸರ್ಕಾರದ ಜವಾಬ್ದಾರಿ ಕೂಡ ಇದೆ. ಅದು ಅವರು ನಮ್ಮೊಬ್ಬರದೇ ಆಸ್ತಿ ಅಲ್ಲ, ಇಡೀ ರಾಜ್ಯದ ಆಸ್ತಿ. ಸರ್ಕಾರ ಕೂಡ ಜವಾಬ್ದಾರಿ ವಾಲಂಟಿಯರಾಗಿ ನನಗೆ ಮುಖ್ಯಮಂತ್ರಿ ಕಾರ್ಯಕರ್ತರಿಂದ ಫೋನ್ ಬಂತು, ಅವರು ಆ ಗೌರವ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇನು ರೂಪುರೇಷೆ ಯಾವ್ದೋ ಯಾವ ಟೈಮ್ ನಾಳೆ ಬೆಳಗ್ಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಇಲ್ಲಿಂದ ನಾವು ಶಿಫ್ಟ್ ಮಾಡ್ತೇವೆ, ಇಲ್ಲಿಂದ ಶಿಫ್ಟ್ ಮಾಡ್ಕೊಂಡು ಅಲ್ಲಿ ಅಂತಿಮ ದರ್ಶನ ಮಾಡೋ ವ್ಯವಸ್ಥೆ ಕೂಡ ಮಾಡ್ತೀವಿ. ಸಮಯ ಯಾವ ಟೈಮಲ್ಲಿ ಹೇಗೆ ಮಾಡ್ತಾ ಇದೆ ಅನ್ನೋದು ವಿಚಾರಣ ನಿಮ್ಗೆ ನಡೀತೀನಿ, ಅರ್ಧ ಗಂಟೆಯಲ್ಲಿ ತಿಳಿಸ್ತೀನಿ ಸರ್. ಹಾಂ, ನಾನು ಆಲ್ರೆಡಿ ಸ್ಪೋಕನ್ ಟು ದಿಸ್ ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟು ಕನ್ಸರ್ನ್ಡ್ ಅಫಿಷಿಯಲ್ಸ್ಗೆಲ್ಲ ಮಾತಾಡಿದ್ದೀನಿ, ಅವರು ಚರ್ಚೆ ಮಾಡಿಕೊಂಡು DPIRನವ್ರಿಗೂ ತಿಳಿಸಿದ್ದಾರೆ ಅದೇನು ಮಾಡಬೇಕು ಯಾವ ಥರ ಮಾಡ್ತೀವಿ ಅದು ರೂಪುರೇಷೆ ನಿಮಗೆ ನಾನು ಆಫರ್ನವ್ರಿಗೆ ತಿಳಿಸ್ತೀನಿ ಸರ್. ಇಲ್ಲೇ ಇರ್ತೀನಿ ನಿರ್ಮಾಪಕನನ್ನು ಸಾಧಕರಲ್ಲಿ ಸಾಧಕ ನಮ್ಮ ದ್ವಾರಕೀಶ ನಿರ್ಮಾಪಕನಾಗಿ ಸಾಹಸಮಯ ಚಿತ್ರಗಳನ್ನು ಮಾಡಿದಂಥ ಅಂಗೈಯಾಗ್ಲ ಮಾರುಕಟ್ಟೆ ಇದ್ದಂಥ ಕನ್ನಡ ಚಿತ್ರರಂಗಕ್ಕೆ ಮಾರುಕಟ್ಟೆಯನ್ನು ತಂದಿರ್ತಕ್ಕವರು. ಜೊತೆಗೆ ಕನ್ನಡ ಚಿತ್ರರಂಗ ನಾವಿನ್ನೂ ಕೂಡ ಬಲಿಷ್ಠವಾಗಿ ಬೆಳಿಬೇಕು ಅನ್ನೋದನ್ನು ಬಹಳಷ್ಟು ಜನ ಹಿರಿಯರಿಗೆ ತಿಳಿಸ್ಕೊಟ್ಟಂಥವ್ರು. ಹೊರದೇಶದಲ್ಲಿ ಚಿತ್ರೀಕರಣ ನಡೆಯೋದಕ್ಕೆ ಪುನಾಕ್ಕೆ ಅವರು ಸುಮಾರು 53 ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ, ಎಲ್ಲ ಭಾಷೆ ಚಿತ್ರಗಳನ್ನು ನಿರ್ಮಾಣ ಮಾಡಿದ್ದಾರೆ, ಎಲ್ಲ ನಾಯಕರನ್ನು ಕೂಡ ಬಳಸಿ ಅನೇಕ 7 ಬೀಳುಗಳನ್ನು ಕಂಡಂಥವ್ರು ನಮ್ಮ ಜಾರ್ಕೇಶ್. ಆದರೆ ಯಾವತ್ತೂ ಕೂಡ ಧೈರ್ಯ ಇರಲಿಲ್ಲ, ಹೋದಾಗ ಕುಗ್ಗಲಿಲ್ಲ, ಗೆದ್ದಾಗ ಹಿಗ್ಗಲಿಲ್ಲ. ಅಂಥ ಒಬ್ಬ ಧೀಮಂತ ನಿರ್ಮಾಪಕ, ನಾವೆಲ್ಲರೂ ಕೂಡ ಅವರನ್ನು ನೋಡಿ ಚಿತ್ರಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ.
ಅದರಲ್ಲಿ ವಿಶೇಷವಾಗಿ ನನ್ನ ಕನ್ನಡ ಪರ ಹೋರಾಟಗಳಲ್ಲಿ ನನಗೆ ಬಹಳಷ್ಟು ಮಾರ್ಗದರ್ಶನವನ್ನು ಕೊಟ್ಟಂಥದ್ದು ಜಗದೀಶ್. ಅವ್ರು ಇಲ್ಲ ಅಂತ ಯಾರು ಕೂಡ ಬೇಡ. ಅವರ ಆದರ್ಶಗಳನ್ನು ಇಟ್ಕೊಂಡು ಚಿತ್ರರಂಗ ಬೆಳೆಯಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರ ದುಃಖದಲ್ಲಿ ಭಾಗಿಯಾಗಿದ್ದೀವಿ. ಬಹುಶಃ ನಮ್ಮ ಡಾಕ್ಟೇಶ್ ಅನ್ನೋರು ಒಂದು ಎನ್ನೆಲ್ ಬಾಗಿತ್ತು ಚಿತ್ರರಂಗ, ಇನ್ನೂ ಮಾರ್ಗದರ್ಶನ ಬೇಕಾಗಿತ್ತು. ಆದರೆ ವಿಧಿ ನಾವು ಹೇಳಿದಂಗೆ ಕೇಳಲ್ಲ, ಭಗವಂತ ಪ್ರೀತಿಯಿಂದ ಅದನ್ನ ಕರ್ಕೊಂಡಿದ್ದಾನೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವ್ರ ಮಕ್ಕಳು ಅವ್ರ ಕುಟುಂಬಕ್ಕೆ. ಲೋಕೇಶ್ ಅಣ್ಣವರ ಅಗಲಿಕೆಯನ್ನು ಧರಿಸುವಂಥ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಚಲನಚಿತ್ರ ವಾಣಿಜ್ಯಮಾಗಲಿ ಮತ್ತು ಚಿತ್ರೋದ್ಯಮದ ಪರವಾಗಿ ಇಡೀ ಕರ್ನಾಟಕದ ಕನ್ನಡಿಗರ ಪರವಾಗಿ ನಾನಿವತ್ತು ಅವರ ಆತ್ಮಕ್ಕೆ ಶಾಂತಿ ಕೊಡ್ತೀನಿ. ಸಿನಿಮಾ ಅಂದರೆ ದ್ವಾರಕೀಶೋ ಸರ್, ದ್ವಾರಕೀಶನ ಸಿನಿಮಾ ಭಾಳ ಅಗಾಧ ಪ್ರೀತಿ ಸಿನಿಮಾ. ಯಾರೇ ಚೆನ್ನಾಗಿ ಮಾಡೋ ಕಲಾವಿದ್ರು ಅಂದರೆ ಬರೋಹಳ್ಳಿ ಪುಟ ಅಂತಾರೆ ಮಾತಾಡ್ಸಿ. ಇನ್ಫ್ಯಾಕ್ಟ್ ನನಗೆ ಬನ್ನಿ ಸಿನಿಮಾಗೆ ಅವಾರ್ಡ್ ಬಂದಾಗ, ಸ್ಟೇಟ್ ಅವಾರ್ಡ್ ಬಂದಾಗ ಜುರಿ ಅಂತ ಚೆನ್ನಾಗಿ ನೆನಪಿದೆ ಸರ್. ಫೋನ್ ಮಾಡಿ ಕನಿಷ್ಠ 6-7 ನಿಮಿಷ ಹತ್ತಿದ್ದಾರೆ ಅವರು ಪಾತ್ರದ ಬಗ್ಗೆ ಮಾತಾಡಿ 6-7 ನಿಮಿಷ ಕಣ್ಣೀರಿಟ್ಟಿದ್ದಾರೆ, ಆ ಪಾತ್ರದ ಬಗ್ಗೆ ಮಾತಾಡಿದ್ದಾರೆ. ಆಮೇಲೆ ವಿಷ್ಣುವರ್ಧನ ಸಿನಿಮಾದ ನಾನು ಕ್ಯಾಸ್ಟ್ ಮಾಡಿದ್ದಾರೆ, ಆಯುಷ್ಮಾನ್ ಭವನದಲ್ಲಿ ಕ್ಯಾಸ್ಟ್ ಮಾಡಿದ್ದಾರೆ. ಅವ್ರ ಉತ್ಸಾಹ ತುಂಬ ದೊಡ್ಡದು ಸರ್. ಮತ್ತು ಅವರು ನನ್ನ ಅವರು ಕಣ್ಣಲ್ಲಿ ಈ ಸ್ಕ್ರೀನ್ ಮೇಲೆ ನೋಡ್ತಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡೋದು, ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿದ್ದೆ. ನಮ್ಗೆ ಅವ್ರು ಅನ್ನ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ, ಅವ್ರ ಆತ್ಮಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಅವ್ರನ್ನ ತಗೊಂಡಿರೋ ಕೃಷ್ಣ ದರ್ಶಶಕ್ತಿ ಸಿಗಲಿ. ಕನ್ನಡ ಚಿತ್ರರಂಗದಲ್ಲಿ ಇಂಥ ಧೀಮಂತರು ಹೋಗ್ತಿರೋದು ಭಾಳ ದುಃಖ ಸಂಗತಿ. ಅವ್ರು ಇರಬೇಕು ಸರ್, ಮಾರ್ಗದರ್ಶನ ಮಾಡ್ತಾ ಇರಬೇಕು, ಭಾಳ ಬೇಸರ ಅನಿಸುತ್ತೆ. ಇದಕ್ಕಿಂತ ಹೆಚ್ಚಿರೋದು ಕಷ್ಟ. ಥ್ಯಾಂಕ್ ಯು.